ಸರ್ ನಾನು ಆಗ್ಲೇ ಹೇಳದಲ್ಲ ನಿಮ್ಗೆ, ಇಲ್ಲ ಪರ್ಟಿಕ್ಯುಲರ್ ಯಾವುದು ಇಲ್ಲ ಸರ್, ನಾನು ಹೇಳಿದ್ದೆ ನಾನು ಯು ಶುಡ್ ಬಿ ಆಲ್ರೌಂಡರ್ ಇರಬೇಕು. ಯಾಕಂದ್ರೆ ನಾನು ಬಿಕಾಸ್ ನೀನು ಓನ್ಲಿ ಡ್ಯಾನ್ಸು ಮತ್ತೆ ಇದು ಮಾಡೋದು, ಎಷ್ಟು ಪಿಚರ್ ಅಂತ ಬರೀ ಡ್ಯಾನ್ಸ್ ಕೂಡ ಮಾಡ್ತೀನಿ ನೀನು, ಅಥವಾ ಫೈಟ್ ಸೀಕ್ವೆನ್ಸ್ ಮಾಡಿದೆ, ಎಷ್ಟು ಪಿಚರ್ ಅಂತ ಆಕ್ಷನ್ ನೋಡ್ತಾ ಜನ, ಕಾಮಿಡಿ ಇರಬೇಕು ತಗೋಬೇಕು ನೀನು, ಸೆಂಟಿಮೆಂಟು ಮಾಡಬೇಕು ನೀನು, ಆಕ್ಷನ್ ಅಂದ್ರೆ ಆಕ್ಷನ್ ಬಂದ ಆ ಥರ ಒಂದು ಸಬ್ಜೆಕ್ಟ್ ಬಂದಾಗ ಅದನ್ನು ನೀನು ಯು ಹ್ಯಾವ್ ಟು ಗೆಟ್ ಇನ್ವಾಲ್ವ್ ಅದಂತ ಹೇಳಿದ್ದೀನಿ. ಆಮೇಲೆ ಮ್ಯೂಸಿಕಲ್ ಫಾರ್ಮೇಶನ್ ಬಂದಾಗ ಆ ಥರ ಸಬ್ಜೆಕ್ಟ್ ಬಂದಾಗ ಯು ಗೆ ಶುಡ್ ಗೆಟ್ ಇನ್ವಾಲ್ವ್ ಟು ದ ಓನ್ಲಿ ದಟ್ ಪರ್ಟಿಕ್ಯುಲರ್, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳಿದ್ದೀನಿ. ಆ್ಯಂಡ್ ನಾನು ಯಾಕಂದ್ರೆ ಬಿಕಾಸ್ ಅವನು ಡ್ಯಾನ್ಸ್ ಯಾವ ರೀತಿ ಮಾಡ್ತಾನೆ ಅಂತ ಇದುವರೆಗೂ ಗೊತ್ತಿಲ್ಲ. ಒಂದ್ಸಲ ಮಾತ್ರ ನಾನು ನೋಡಿದ್ದೀನಿ ಮನೆಯಲ್ಲಿ, ಡ್ರೆಸ್ಸಿಂಗ್ ಮಿರರ್ ಇದೆಯಲ್ಲ, ಅವನೇನು ಮಾಡೋ ಚಿಲ್ಕ ಹಾಕೊಳ್ಳೋದು ಮರ್ತುಬಿಟ್ಟಾನೆ, ಚಿಲ್ಕ ಹಾಕೊಳ್ಳೋದು ಮರ್ತುಬಿಟ್ಟು ಮಿರರ್ ಡ್ರೆಸ್ಸಿಂಗ್ ಮಿರರ್ ಮುಂದೆ ಮ್ಯೂಸಿಕ್ ಆನ್ ಮಾಡ್ರೆ ಮಾಡ್ತಾರೆ. ನಾನು ಹೆಣ್ತೀನಿ ಕರೆದ ನೋಡ ನಿನ್ನ ಮಗ ಏನು ಮಾಡ್ತಾವನೆ ಅಂತ ಹೇಳಿ, ಅವ್ನು ಗೊತ್ತಿಲ್ಲ ನಾವು ಇಬ್ಬರು ನೋಡ್ತಾ ಇದ್ದೀವಿ ಅಂತ ಹೇಳ, ಆ ಒಂದೇ ಒಂದ್ಸಲ ನೋಡಿದ್ದೆ ಅಷ್ಟೇ ಅವನ. ಆಫ್ಟರ್ ದಟ್ ಅವ್ನು ಏನು ಡ್ಯಾನ್ಸ್ ಮಾಡ್ತಾನೆ, ಏನು ಪರ್ಫಾರ್ಮ್ ಮಾಡ್ತಾನೆ ಏನು ಅಂತ ನನಗೆ ಗೊತ್ತಿಲ್ಲ. ಒಂದು ಸೀನು ನಾನು ಅವ್ನು ಹೆಂಗೆ ಆ್ಯಕ್ಟ್ ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಿ ನಿನ್ನ ಕಾಲ ಮೇಲೆ ನಿಂತ್ಕೋ, ಯು ಶುಡ್ ಫಸ್ಟ್ ಯು ಶುಡ್ ನಿನ್ನಲ್ಲಿ ನಿನ್ನ ಒಂದು ನಂಬಿಕೆ ಇಟ್ಕೋ, ನೀನು ನಾನು ಇದು ಮಾಡ್ತೀನಿ ಇದು ಮಾಡ್ತೀನಿ ಕಾನ್ಫಿಡೆಂಟ್ ಆಗಿರ್ಬೇಕು ನಿನಗೆ ಅಂತ ಹೇಳಿ. ಆ್ಯಂಡ್ ಫಸ್ಟ್ ಅದಾದ ಜೊತೆ ಅದ್ರ ಜೊತೆಗೆ ನಾನು ಯು ಶುಡ್ ರೆಸ್ಪೆಕ್ಟ್ ದ ಎಲ್ಡರ್ಸ್, ದೊಡ್ಡವ್ರಿಗೆ ನೀನು ಮರ್ಯಾದೆ ಕೊಡು. ಸೀನಿಯರ್ಸ್ ಯಾರಿದ್ದಾರೆ, ಟೆಕ್ನಿಷಿಯನ್ಸ್ ಆಗಲಿ, ಆರ್ಟಿಸ್ಟ್ಗಳಾಗಲಿ, ಯಾರೇ ಆಗಿರಲಿ, ಯು ಶುಡ್ ರೆಸ್ಪೆಕ್ಟ್ ದಮ್. ನೀನು ತಪ್ಪಿದ್ರು ಕೂಡ ಯು ಶುಡ್ ಟೇಕ್ ಇಟ್ ಈಸಿಯಾಗಿ ತೊಗೋಬೇಕು ನೀ ಅಂತ ಅದನ್ನ ತಗೋ. ನೀನು ತಪ್ಪಿರ್ಬೋದು, ಯಾಕಂದ್ರೆ ನೀನು ಕರೆಕ್ಟ್ ಆಗಿರ್ಬೋದು, ಬಟ್ ಅದು ನಿನ್ನ ತಪ್ಪು ಬೇರೆಯವ್ರ ಕಣ್ಣಿಗೆ ಗೊತ್ತಾಗುತ್ತೆ, ನಮ್ಮ ಬೆನ್ನಿಂದಗಡೆ ಏನೇನು ನಮ್ಗೆ ಗೊತ್ತಾಗಲ್ಲ. ಅದನ್ನ ಐಡೆಂಟಿಫೈ ಮಾಡಿ ಪಾಯಿಂಟ್ ಔಟ್ ಮಾಡಿದಾಗ ಯು ಶುಡ್ ಅಕ್ಸೆಪ್ಟ್ ದಟ್ ರಿಯಾಲಿಟಿ, ದ ಟ್ರೂತ್ನ ನೀನು ಅಕ್ಸೆಪ್ಟ್ ಮಾಡ್ಕೊ. ಸೀ ಟು ದಟ್ ಇದು ಮುಂದೆ ಆ ರೀತಿ ಮಿಸ್ಟೇಕ್ನ ಕಮಿಟ್ ಮಾಡಕ್ಕೆ ಹೋಗ್ಬಾರ್ದು, ಅದನ್ನ ನೀನು ತಿದ್ದುಪಡಿ ನೀನು ಮಾಡ್ಕೊಂಡು ಹೋಗ್ಬೇಕು. ದಟ್ಸ್ ನಾನು ಅಷ್ಟೇ ಆಸ್ ಅ ಫಾದರ್ ನಾನು ಹೇಳೋದು ಅಂತ ಹೇಳಿದ್ದೀನಿ.